ಐ ಡೋಂಟ್ ವಾಂಟ್ ಟು ಟೆಲ್ ಯಾರು ಏನೇನು ಅಂತ, ನಮಗೂ ಪರಿಚಯ ಇರೋರೇನೆ. ಸೊ ನೋಡೋಣ ಅವ್ರು ಏನು ಸರ್ಕಾರ ಏನು ಮುಚ್ಚದೆ ಅಂತ ನೋಡೋಣ. ನಾನು ಮಾತಾಡ್ತೀನಿ ನೋಡೋಣ. ಚೀಫ್ ಮಿನಿಸ್ಟರ್ ರಕ್ಷಣೆ ಮಾಡ್ತಾರೋ ಚೀಫ್ ಮಿನಿಸ್ಟರ್. ಈಗ ಬೆಳಗ್ಗೆಯಿಂದ ನನ್ನ ಫೋನು, ಅಣ್ಣ ಅಣ್ಣ ಚೀಫ್ ಮಿನಿಸ್ಟರ್ ಆಗೋಯ್ತಾರೆ, ನೀವು ಯಾಕೆ ಅವ್ರ ಹೆಸರೆಲ್ಲ ಈಚೆಗೆ ಬರ್ತಾ ಇದ್ದಾರೆ ಮೀಡಿಯಾದಲ್ಲಿ, ನೀವೇನೋ ಮಾಡಿ ರಕ್ಷಣೆ ಮಾಡೋಣ ಅಂತ ನನಗೆ ಸುಮಾರು ಜನ ನನ್ನ ಫೋನು ಯಾಕೆ ನನ್ನ ಫೋನ್ ಕಾನ್ನ ಚೆಕ್ ಮಾಡಿ ಯಾರು ನಂಗೆ ಫೋನ್ ಮಾಡಿದ್ರು ಅಂತ, ಏನೋ ಆಗೋಯ್ತಾರೆ ಕಣಂತ. ಅದು ಯಾರೋ ಒಬ್ಬ ಮಂಡ್ಯದಿಂದ ಒಬ್ಬರು ಯಾರೋ ಒಬ್ಬರು ಲೀಡ್ರು ಒಬ್ಬರು ಅಧ್ಯಕ್ಷರಾಗಿದ್ದಾರೆ, ಅವ್ರು ಫೋನ್ ಮಾಡ್ತಾರೆ. ಇನ್ನೇನು ಚೀಫ್ ಮಿನಿಸ್ಟರ್ ಆಗೋಯ್ತಾ ಇದ್ರು ನೀವು, ಇದನ್ನು ಮೀಡಿಯಾದವ್ರು ಯಾರೋ ಮಾಡ್ತಾ ಇದ್ದಾರೆ, ಇದಕ್ಕೆ ದಯವಿಟ್ಟು ನೀವು ಸ್ವಲ್ಪ ಇದಕ್ಕೆ ಏನು ಮಾತಾಡೋಕ್ಕೋಗ್ಬಿಡಿ ಕಾರಣ ಅಂತ. ನೀವು ಬಂದ ತಕ್ಷಣ ನಾನು ಫೋನ್ 5 ನಿಮಿಷ ಆಗಿಲ್ಲ ನಾನು ಮಾತಾಡಿ, ನೀವು ಬಂದು ನನಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸರ್ ಸಿ ಎಂ ರೇಸಲ್ಲಿ ಇದ್ದಾರೆ ಮನಿ ಆ ಸಚಿವರು ಅಂತ ಅವ್ರು ಯಾರೋ ಬಿ ಜೆ ಪಿ ಅವರು ಹೇಳಿದಪ್ಪ ನನಗೆ. ಬಿ ಜೆ ಪಿ ಅಧ್ಯಕ್ಷರು ಇದ್ದಾರೆ ಒಂದು ಸಂಸ್ಥೆಗೆ, ಅವರು ನನ್ನ ಅವರು ನಮ್ಮವ್ರಿಗೆ ಯಾರಿಗೋ ಫೋನ್ ಮಾಡಿದ್ರು ಅಂತೆ. ಏನೋ ನನಗೆ ಗೊತ್ತಿಲ್ಲ, ಸಿ ಎಂ ಚೇಂಜ್ ಮಾಡ್ತಾರೋ ಬಿಡ್ತಾರೋ ಅದು ಅವ್ರ ಪಾರ್ಟಿ ಬಿಟ್ಟಿದ್ದು. ಸರ್ ಸಿ ಎಂ ಆ ಸಚಿವರ ವಿರುದ್ಧ ಕ್ರಮ ತಗೊಳ್ಳೋ ಭರವಸೆ ಕೊಟ್ಟರೆ ಹೆಸರೆಲ್ಲ ತಾವು ಬಹಿರಂಗ ಪಡಿಸ್ತೀರಾ? ಅಲ್ಲ ಈಗ ಫಸ್ಟು ಅವ್ರೇನು ನೋಡ್ರಿ, ಇಲ್ಲಿ ಮುಚ್ಚು ಮರೆ ಏನಿಲ್ಲ, ಇದು ಎಲ್ಲ ಈಚೆಗೆ ಬಂದ್ಬಿಡ್ತದೆ. ಸಿ ಕರಪ್ಷನ್ನು ಕೆಮ್ಮು ಇವೆಲ್ಲ ಸುಳ್ಳು ಬೇರೆ ಬೇರೆ ಏನೋ ಇದೆ, ಅದೆಲ್ಲ ನಾನು ಹೇಳಿದ್ರೆ ಅದನ್ನೇ ದೊಡ್ಡ ನ್ಯೂಸ್ ಮಾಡ್ಬಿಡ್ತೀರಾ. ಇದೆಲ್ಲ ಯಾರು ಹೈಡ್ ಮಾಡೋಕ್ಕಾಗಲ್ಲ, ಯಾರು ಹೈಡ್ ಮಾಡೋಕ್ಕಾಗಲ್ಲ. ಈಗ ಕರಪ್ಷನ್ ಮಾಡ್ಬೇಕಾದ್ರೆ ಈಗ ಲಂಚ ಕೊಡ್ಬೇಕಾದ್ರೆ ಅವನು 80 ಲಕ್ಷನೋ 70 ಲಕ್ಷನೋ 75 ಲಕ್ಷನೋ 65 ಲಕ್ಷ ಎಷ್ಟು ಕೊಡ್ಬೇಕಾದ್ರೆ ಪಾಪ ಯಾರ ಹತ್ರ ಬುದ್ಧಿ ಇರೋದಿಲ್ಲ, ಏನಾದ್ರು ಆಸ್ತಿ ಮಾಡಬೇಕು ಇಲ್ಲ ಸಾಲ ತಗೋಬೇಕು. ಏನು ಅವ್ನ ಮನೇಲಿ ಒಂದು 10 ಲಕ್ಷ 20 ಲಕ್ಷ ರೈತ ಇಟ್ಕೊಂಡಿರ್ಬೋದು, 50 ಲಕ್ಷ 30 ಲಕ್ಷ ಬೇರೆ ಯಾರನ್ನ ಕೇಳಬೇಕು. ಇವೆಲ್ಲ ಈಚೆ ಬರ್ತದಲ್ಲ, ಎಲ್ಲ ಈಚೆ ಬರ್ತದಲ್ಲ. ಈಗ ಇವ್ರದ್ದು 40% ಕಮಿಷನ್ ವಿಚಾರದಲ್ಲಿ ಪಾಪ ಅವನ ಸಂತೋಷ್ ಪಾಟೀಲ್ ವಿಚಾರ ಬಂತು, ಎಲ್ಲ ಅವನು ಎಲ್ಲಿ ಕೆಲಸ ಮಾಡ್ದ. ಈಗ ಕೊನೆಗೆ ಅವ್ರು ಯಾರು ಹೇಳಿದ್ರು, ಇಲ್ಲ ಅವನು 8 ಕೋಟಿ ಖರ್ಚು ಮಾಡಲ್ಲ, ನಾವು 20 ಲಕ್ಷ ಕೊಟ್ಟಿದ್ದೀವಿ, ನಾವು 30 ಲಕ್ಷ ಕೊಟ್ಟಿದ್ದೀವಿ ಅಂತಂದರು. ಅವನು ಹೋದ ಡೆಲ್ಲಿಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ದ, ಅವನು ಹೋದ ಲೀಡ್ಗಳು ಭೇಟಿ ಮಾಡ್ದ, ಅವನು ಹೋದ ಮಿನಿಸ್ಟ್ರು ಭೇಟಿ ಮಾಡ್ದ. ಹಂಗೆ ದೇರ್ ಬಿ ಲಾಟ್ ಆಫ್ ಟ್ರಯಲ್. ಹಂಗೆ ಈ ಪಿ ಎಸ್ ಐ ಎಕ್ಸಾಮ್ ಕರೆದಾಗಿಂದ ಹಿಡಿದು ಪಿ ಎಸ್ ಐ ಸೆಲೆಕ್ಷನ್ ಆಗಬೇಕು ಅಂತ ಇದು ಪದ್ಧತಿ. ನನ್ನ ಹತ್ರ ಎಷ್ಟೋ ಜನ ನಮ್ಮೂರೆಲ್ಲ ಬರ್ತಾರೆ, ಈಗ ನಾನು ಯಾವುದೋ ಡೇರಿಗೆ ಹಾಕಿದ್ದೀನಿ ಅದಕ್ಕೆ ನಾನು ಖರ್ಚಾರು ಚಿಂತೆ ಇಲ್ಲ, ನಮಗೆಲ್ಲ ಅದನ್ನು ದುಡ್ಡು ಕೊಟ್ಬಿಡ್ತೀವಿ ಅಂತ ಬೇಕಾದ ಶೇರ ಪಾಪ ಮುಗಿದ್ರು ಬರ್ತಾರೆ. ನಾವು ಅದನ್ನೆಲ್ಲ ಎನ್ಕರೇಜ್ ಮಾಡೋಣ. ನಾನು ಬೈಕ್ ಕಳಿಸ್ತೀನಿ ನಡೀವ ಸುಮ್ಮನೆ, ಅವೆಲ್ಲ ಮೆರಿಟ್ ಮೇಲೆ ಎಕ್ಸಾಮ್